हाय फ्रेंड्स एल्लरिगू नन्न यूट्यूब चानल गे स्वागत नानु इवत्तु कोकोनट मिल्क इंद माडुव ओंदु सॉफ्ट आद पुडिंग न ಹೇಗೆ ಮಾಡೋದನ್ನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಒಂದು ಹೋಳು ತೆಂಗಿನಕಾಯಿನ ತಗೊಂಡಿದ್ದೀನಿ. ಅದನ್ನ ನಾನು ಕೋಕೋನಟ್ ಮಿಲ್ಕ್ ಮಾಡೋಕ್ಕೋಸ್ಕರ ತುರಿದ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಸಣ್ಣಕ್ಕೆ ಗ್ರೈಂಡ್ ಮಾಡ್ಕೋಬೇಕು. ತುಂಬ ಸಾಫ್ಟ್ ಆಗೋ ಅವಶ್ಯಕತೆ ಇಲ್ಲ. ಇದೇ ಥರ ಆದಮೇಲೆ ಅದನ್ನ ನಾನು ಇದೇ ಥರ ಹಿಂಡಿ ಅದರ ರಸನ ತಗೊಂಡು ಇದ್ದೀನಿ. ಇವಾಗ ಅದನ್ನ ಸೋಸ್ಬೇಕು. ಸೋಸಿ ತಗೊಂಡಿದ್ದೀನಿ. ಇವಾಗ ಕೋಕೋನಟ್ ಮಿಲ್ಕ್ ರೆಡಿ ಆಗಿದೆ. ಇನ್ನು ಅದು ಹೇಗೆ ಮಾಡೋದು ಅನ್ನೋದನ್ನ ಹೇಳ್ತೀನಿ. 2 ಕಪ್ಪಷ್ಟು ಕೋಕೋನಟ್ ಮಿಲ್ಕ್ ಸಿಕ್ಕಿದೆ. ಅದರಲ್ಲಿ ಸ್ವಲ್ಪ ನಾನು ತೆಗೆದು ಬೇರೆ ಇಡ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಒಂದು ಪ್ಯಾನಿಗೆ ಹಾಕ್ಬಿಟ್ಟು ಇದನ್ನು ನಿಧಾನಕ್ಕೆ ಬಿಸಿ ಮಾಡಬೇಕು. ಫ್ಲೇಮ್ ಬಂದುಬಿಟ್ಟು ಮೀಡಿಯಮ್ಗಿಂತ ತುಂಬಾ ಕಡಿಮೆ ಇರಬೇಕು. ಆಮೇಲೆ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ತಾ ಇದ್ದೀನಿ. ಸಕ್ಕರೆ ಹಾಕ್ಬಿಟ್ಟು ಇದೇ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಆಮೇಲೆ ಬೇರೆ ಪಾತ್ರೆಯಲ್ಲಿ ಇಟ್ಟಿರುವ ಕೋಕೋನಟ್ ಮಿಲ್ಕಿಗೆ ಒಂದು ಸಣ್ಣ ಕಪ್ಪಲ್ಲಿ 1 ಕಪ್ಪು ಕಾರ್ನ್ ಫ್ಲೋರ್ನ ಹಾಕಿ ಚೆನ್ನಾಗಿ ಅದು ಯಾವುದೇ ರೀತಿ ಗಂಟು ಇಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಕಾರ್ನ್ ಫ್ಲೋರ್ ಮಿಕ್ಸ್ನ ಪ್ಯಾನಿಗೆ ಆ್ಯಡ್ ಮಾಡಬೇಕು. ಪ್ಯಾನಿಗೆ ಆ್ಯಡ್ ಮಾಡ್ತಾ ಇದ್ದಂಗೆ ಸ್ವಲ್ಪ ತಿಕ್ಕಾಗಿ ಬರುತ್ತೆ. ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಅದನ್ನ ಮಿಕ್ಸ್ ಮಾಡ್ತಾ ಇರಬೇಕು. ಇಲ್ಲಾಂದರೆ ಬೇಗನೆ ಅದು ಗಟ್ಟಿ ಆಗುತ್ತೆ. ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು, ಯಾಕಂದರೆ ಆ ಸ್ವೀಟ್ ಬ್ಯಾಲೆನ್ಸ್ ಆಗೋದಕ್ಕೋಸ್ಕರ. ನೋಡಿ ಇದೇ ಥರ ಗಟ್ಟಿ ಹಾಕ್ತಾ ಬಂದಂಗೆ ನಾವು ಇದನ್ನ ಮಿಕ್ಸ್ ಮಾಡ್ತಾನೆ ಇರಬೇಕು. ಓಕೆ, ಇದು ಗಟ್ಟಿ ಆಗಿದೆ. ಇನ್ನು ತುಂಬ ಗಟ್ಟಿ ಹಾಕಬಾರ್ದು, ಯಾಕಂದರೆ ಆ ಪುಡ್ಡಿಂಗು ತುಂಬ ಗಟ್ಟಿಯಾಗುತ್ತೆ. ಸೊ ಇವಾಗ ಒಂದು ಪಾತ್ರೆನ ತಗೊಂಡು ಈ ಥರ ಸ್ಟೀಲ್ ಅಥವಾ ಅಲ್ಯೂಮಿನಿಯಂ ಪಾತ್ರೆ ಆದರೆ ಸೈಡಿಗೆಲ್ಲ ಸ್ವಲ್ಪ ಎಣ್ಣೆ ಹಚ್ಚಬೇಕು. ಎಣ್ಣೆ ಹಚ್ಚಿಬಿಟ್ಟು ಇದನ್ನ ಅದಕ್ಕೆ ಹಾಕಿಬಿಟ್ಟು ಸೈಡಲ್ಲಿ ಒಂದು ಸ್ವಲ್ಪ ಈ ಥರ ಅಂದಾಡಿಸ್ಬೇಕು, ಯಾಕಂದರೆ ಅದರಲ್ಲಿ ಹೇರ್ ಎಲ್ಲ ಇದ್ದರೆ ಹೋಗೋಕ್ಕೋಸ್ಕರ. ಆಮೇಲೆ ಸ್ವಲ್ಪ ಹೊತ್ತು ರೂಮ್ ಟೆಂಪ್ರೇಚರಲ್ಲಿ ತಣ್ಣಗಾಗಲಿ. ಅದಾದಮೇಲೆ 2 ಅವರ್ಸು ಫ್ರಿಡ್ಜಲ್ಲಿ ಇಟ್ಬಿಟ್ಟು ತಣ್ಣಗೆ ಆದಮೇಲೆ ಅದನ್ನ ತೆಗೆದು ನೋಡುವಂತೆ. ಓಕೆ ಫ್ರೆಂಡ್ಸ್, ಇವಾಗ 2 ಅವರ್ಸ್ ಆಗಿದೆ. ನೋಡೋಣ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ. ತುಂಬ ಅಂದರೆ ತುಂಬ ಸಾಫ್ಟ್ ಆಗಿದೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಓಕೆ, ಥ್ಯಾಂಕ್ ಯು.